ಫೆಬ್ರವರಿ 2 ಯೇಸು ಬಾಲರ ಸಮರ್ಪಣೆಯ ಹಬ್ಬ. ಈ ದಿನದ ಕಾರ್ಮೆಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ ನಿಮಗೆಲ್ಲರಿಗೂ ಸ್ವಾಗತ. ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಮೋಶೆಯ ನಿಯಮದ ಪ್ರಕಾರ ಸೂತಕ ದಿನಗಳು ಮುಗಿದು ಶುದ್ಧೀಕರಣ ದಿನ ಬಂದಾಗ ತಂದೆ ತಾಯಿಗಳು ಆ ಮಗುವನ್ನು ಎತ್ತಿಕೊಂಡು ಜೆರೂಸಲೇಮಿಗೆ ಹೋದರು. ಏಕೆಂದರೆ ಮೊದಲು ಜನಿಸಿದ ಪ್ರತಿಯೊಂದು ಗಂಡು ಮಗುವನ್ನು ಸರ್ವೇಶ್ವರನಿಗೆ ಸಮರ್ಪಿಸಬೇಕಾಗಿತ್ತು. ಅಲ್ಲದೆ ಧರ್ಮಶಾಸ್ತ್ರದಲ್ಲೇ ಉಲ್ಲೇಖಿಸಿರುವಂತೆ ಒಂದು ಜೋಡಿ ಬೆಳವಕ್ಕಿಗಳನ್ನಾಗಲಿ ಎರಡು ಪಾರಿವಾಳದ ಮರಿಗಳನ್ನಾಗಲಿ ಬಲಿಯನ್ನಾಗಲಿ ಅರ್ಪಿಸಬೇಕಾಗಿತ್ತು. ಆಗ ಜೆರುಸಲೇಮಿನಲ್ಲಿ ಸಿಮಯೋನನೆಂಬ ಒಬ್ಬನು ವಾಸವಾಗಿದ್ದನು. ಸತ್ಪುರುಷನು ದೈವಭಕ್ತನೂ ಆದ ಇವನು ಇಸ್ರಾಯೇಲ್ ಜನತೆಯ ಉದ್ಧಾರಕ ಯಾವಾಗ ಬರುವನೋ ಎಂದು ನಿರೀಕ್ಷಿಸುತ್ತಾ ಇದ್ದನು. ಪವಿತ್ರಾತ್ಮ ಇವನಲ್ಲಿ ನೆಲೆಸಿದ್ದರು. ಸರ್ವೇಶ್ವರ ಕಳುಹಿಸಿರುವ ಅಭಿಷಿಕ್ತನಾದ ಲೋಕೋದ್ಧಾರಕನ ದರ್ಶನವಾಗುವವರೆಗೆ ತನಗೆ ಸಾವಿಲ್ಲವೆಂದು ಪವಿತ್ರಾತ್ಮರಿಂದಲೇ ಆಶ್ವಾಸನೆ ಪಡೆದಿದ್ದನು. ಆ ಪವಿತ್ರಾತ್ಮರಿಂದ ಪ್ರೇರಿತನಾಗಿ ಅವನು ಮಹಾದೇವಾಲಯಕ್ಕೆ ಬಂದನು. ಧರ್ಮಶಾಸ್ತ್ರದ ವಿಧಿಯನ್ನು ಪೂರೈಸಲು ಬಾಲಯೇಸುವನ್ನು ತಂದೆ ತಾಯಿಗಳು ದೇವಾಲಯಕ್ಕೆ ತಂದಾಗ ಸಿಮೆಯೋನನು ಆ ಮಗುವನ್ನು ತನ್ನ ಕೈಗಳಲ್ಲಿ ಎತ್ತಿಕೊಂಡು ದೇವರನ್ನು ಹೀಗೆಂದು ಸ್ತುತಿಸಿದನು. ನಿನ್ನ ಮಾತು ಸರ್ವೇಶ್ವರ ನೆರವೇರಿತಿಂದು ಇನ್ನು ತೆರಳಬಿಡು ಶಾಂತಿಯಿಂದ ನಿನ್ನ ದಾಸನಾದ ಎನ್ನನು. ನೀನಿತ್ತ ಉದ್ಧಾರಕನನ್ನು ನಾ ಕಂಡ ಕಣ್ಣಾರೆ ಜನರೆಲ್ಲರ ಸಮ್ಮುಖದಲ್ಲಿ ನೀನೀತನನ್ನು ಪ್ರತ್ಯಕ್ಷ ಮಾಡಿರುವೆ. ಈತ ಅನ್ಯ ಜನರನ್ನು ಬೆಳಗಿಸುವ ಜ್ಯೋತಿ, ನಿನ್ನ ಜನ ಇಸ್ರೇಲರಿಗೆ ತರುವನು ಕೀರ್ತಿ. ಮಗುವಿನ ವಿಷಯವಾಗಿ ಹೇಳಿದ ಈ ಮಾತುಗಳನ್ನು ಕೇಳಿ ತಂದೆ ತಾಯಿಗಳು ಆಶ್ಚರ್ಯಪಟ್ಟರು. ಅವರನ್ನು ಸಿಮೆಯೋನನ್ನು ಆಶೀರ್ವದಿಸಿದನು. ತಾಯಿ ಮರಿಯಳಿಗೆ, ಇಗೋ ಈ ಮಗು ಇಸ್ರೇಲರಲ್ಲಿ ಅನೇಕರ ಉನ್ನತಿಗೂ ಅನೇಕರ ಅವನತಿಗೂ ಕಾರಣನಾಗುವನು, ಅನೇಕರು ಪ್ರತಿಭಟಿಸುವ ದೈವ ಸಂಕೇತವಾಗುವನು. ಇದರಿಂದ ಅನೇಕರ ಹೃದಯಾಳದ ಭಾವನೆಗಳು ಬಯಲಾಗುವುವು. ನಿನ್ನ ವಿಷಯದಲ್ಲಿ ಹೇಳುವುದಾದರೆ ದುಃಖವೆಂಬ ಅಲಗೊಂದು ನಿನ್ನ ಅಂತರಂಗವನ್ನು ಸೀಳುವುದು ಎಂದು ಹೇಳಿದನು. ಇದಲ್ಲದೆ ಅಲ್ಲಿ ಅಶೇರನ ವಂಶಕ್ಕೆ ಸೇರಿದ ಫನುವೇಲನ ಮಗಳಾದ ಅನ್ನಳೆಂಬ ಪ್ರವಾದಿನಿ ಇದ್ದಳು. ಅವಳು ಮುದಿಪ್ರಾಯದವಳು, ಮದುವೆಯಾಗಿ 7 ವರ್ಷ ಮಾತ್ರ ಗಂಡನೊಡನೆ ಬಾಳಿ ವಿಧವೆಯಾದವಳು. ಅವಳಿಗೆ ಸುಮಾರು 84 ವರ್ಷ ವಯಸ್ಸು. ಮಹಾದೇವಾಲಯವನ್ನು ಬಿಟ್ಟು ಅವಳು ಎಲ್ಲಿಗೂ ಹೋಗುತ್ತಿರಲಿಲ್ಲ. ಹಗಲಿರುಳು ಉಪವಾಸ ಪ್ರಾರ್ಥನೆಗಳಿಂದ ದೇವಾರಾಧನೆಯಲ್ಲಿ ನಿರತಳಾಗಿದ್ದಳು. ಅವಳು ಅದೇ ಸಂದರ್ಭದಲ್ಲಿ ಅಲ್ಲಿಗೆ ಬಂದು ದೇವರಿಗೆ ಕೃತಜ್ಞತಾಸ್ತುತಿ ಸಲ್ಲಿಸಿ ಜೆರುಸಲೇಮಿನ ವಿಮೋಚನೆಯನ್ನು ಎದುರು ನೋಡುತ್ತಿದ್ದ ಅಲ್ಲಿಯವರಿಗೆಲ್ಲ ಆ ಶಿಶುವಿನ ವಿಷಯವಾಗಿ ಹೇಳತೊಡಗಿದಳು. ಸರ್ವೇಶ್ವರನ ಧರ್ಮಶಾಸ್ತ್ರಕ್ಕನುಸಾರ ಎಲ್ಲ ವಿಧಿಗಳನ್ನು ನೆರವೇರಿಸಿದ ಮೇಲೆ ಜೋಸೆಫ್ ಮತ್ತು ಮರಿಯಳು ಗಲೀಲೆಯ ಪ್ರಾಂತ್ಯದಲ್ಲಿದ್ದ ತಮ್ಮ ಸ್ವಗ್ರಾಮವಾದ ನಜರೇತಿಗೆ ಹಿಂದಿರುಗಿದರು. ಬಾಲಕ ಯೇಸು ಬೆಳೆದಂತೆ ಶಕ್ತರು ಜ್ಞಾನ ಸಂಪೂರ್ಣರೂ ಆದರು. ಇದಲ್ಲದೆ ದೈವಾನುಗ್ರಹ ಅವರ ಮೇಲಿತ್ತು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ. ಇಂದು ಯೇಸು ಬಾಲರ ಸಮರ್ಪಣೆಯ ಹಬ್ಬವನ್ನು ಆಚರಿಸುತ್ತೇವೆ. ಈ ಹಬ್ಬದೊಂದಿಗೆ ಇನ್ನೂ ಅನೇಕ ಆಚರಣೆಗಳು ಧರ್ಮಸಭೆಯಲ್ಲಿ ಪ್ರಚಲಿತ ಇರುವುದು ಖಂಡಿತವಾಗಿಯೂ ಒಂದು ಸಂತೋಷದ ಸಂಗತಿ. ಅನೇಕ ಸಂಭ್ರಮಗಳು ಈ ದಿನ ಒಂದು ರೀತಿಯಲ್ಲಿ ಒಂದು ಸೇರುತ್ತವೆ, ಒಂದಾಗುತ್ತವೆ. ಈ ಹಬ್ಬವನ್ನು ಜ್ಯೋತಿಯ ಹಬ್ಬವನ್ನಾಗಿಯೂ ಆಚರಿಸಲಾಗುತ್ತದೆ. ಮೇಣದ ಬತ್ತಿಗಳನ್ನು ಹಚ್ಚಿ ಇಂದು ಈ ಹಬ್ಬವನ್ನು ಸಂಭ್ರಮಿಸಲಾಗುತ್ತದೆ. ಹಾಗೆ ಇದನ್ನು ಪ್ರಭುವಿನ ಶುದ್ಧೀಕರಣದ ದಿನ ಎಂದು ಕೆಲವೆಡೆ ಆಚರಿಸುತ್ತಾರೆ. ಇನ್ನು ಕೆಲವೆಡೆ ಇದೇ ಘಟನೆಯನ್ನು ಮರಿಯಳ ಶುದ್ಧೀಕರಣ ಎಂದು ಸಂಭ್ರಮಿಸುವುದಿದೆ. ಇನ್ನು ಬೇರೆ ಬೇರೆ ರೀತಿಯಲ್ಲಿ ಹಬ್ಬವನ್ನು ಆಚರಿಸುತ್ತಾರೆ. ಕೆಲವೊಂದು ಪಂಗಡಗಳಲ್ಲಿ ಇಂದು ಯೇಸುವಿನ ಭೇಟಿ ಎಂಬಂತಹ ಆ ಒಂದು ಶೀರ್ಷಿಕೆಯಡಿ ಈ ಹಬ್ಬವನ್ನು ಸಂಭ್ರಮಿಸುತ್ತಾರೆ. ಇಂದು ಪ್ರಭು ಯೇಸು ಕ್ರಿಸ್ತರು ಹುಟ್ಟಿ 40 ದಿನಗಳು ಕಳೆದಿವೆ. ಹೀಗೆ ಇನ್ನೊಂದು ರೀತಿಯಲ್ಲಿ ಕ್ರಿಸ್ತ ಜಯಂತಿಯ ಈ ಕಾಲ ಇಂದಿನ ಹಬ್ಬದೊಂದಿಗೆ ಅಂತ್ಯವಾಗುತ್ತದೆ. ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಈ ಒಂದೇ ಹಬ್ಬವನ್ನು ನೋಡಲಾಗುತ್ತದೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರಭು ಯೇಸು ಕ್ರಿಸ್ತರನ್ನು ದೇವಾಲಯದಲ್ಲಿ ಸಮರ್ಪಿಸಲಾಯಿತು. ಇದೇ ಸಮಯದಲ್ಲಿ ಯೇಸುವಿನ ಬಗ್ಗೆ ಒಂದು ಪ್ರವಾದನೆಯಾಗುತ್ತದೆ. ಮರಿಯಳಿಗೆ ತನ್ನ ಭವಿಷ್ಯದ ಬಗ್ಗೆ ಸಿಮೆಯೋನನಿಂದ ತಿಳಿಯುತ್ತದೆ. ಪ್ರಭು ಯೇಸು ಏನಾಗಬಹುದೆಂಬಂತಹ ಆ ವಿಚಾರವನ್ನು ಅನೇಕರು ಈ ಘಟನೆಯೊಂದಿಗೆ ತಿಳಿಯಲು ಸಾಧ್ಯವಾಗುತ್ತದೆ. ಸಿಮೆಯೋನನಿಗೆ ತನ್ನ ಜೀವನದ ಸಾರ್ಥಕತೆ ಲಭಿಸುತ್ತದೆ. ಪ್ರವಾದಿನಿ ಅನ್ನಳಿಗೆ ಪ್ರಭು ಯೇಸು ಕ್ರಿಸ್ತರನ್ನು ಕಾಣುವಂತಹ ಸೌಭಾಗ್ಯ ದೊರೆಯುತ್ತದೆ. ಹಾಗೆ ಅನೇಕ ರೀತಿಯಲ್ಲಿ ಇಂದಿನ ಈ ಹಬ್ಬ ಮಹತ್ವವನ್ನು ಪಡೆಯುತ್ತದೆ. ಯೇಸು ಬಾಲರ ಸಮರ್ಪಣೆ
ಅವರು ಆಜ್ಞಾವಿಧಿಗಳಲ್ಲಿ, ಧಾರ್ಮಿಕ ಆ ಚಟುವಟಿಕೆಗಳಲ್ಲಿ ಎಷ್ಟರ ಮಟ್ಟಿಗೆ ತಮ್ಮನ್ನು ತೊಡಗಿಸಿಕೊಂಡಿದ್ದರು ಎಂಬುದನ್ನು ನಾವು ಅರಿಯಬಹುದು. ಜೋಸೆಫ್ ಮತ್ತು ಮರಿಯಳಿಗೆ ಈ ಒಂದು ನಿಯಮವನ್ನು ಸಂಪೂರ್ಣಗೊಳಿಸುವುದು ಬಹಳ ಪ್ರಮುಖವಾಗಿತ್ತು. ಆದ್ದರಿಂದಲೇ ಯೇಸುಕ್ರಿಸ್ತರನ್ನು ದೇವಾಲಯಕ್ಕೆ ತಂದು ಸಮರ್ಪಿಸುತ್ತಾರೆ. ಮೋಶೆಯ ನಿಯಮದ ಪ್ರಕಾರ ತಂದೆ ತಾಯಿಗಳು ಮಗುವನ್ನು ಎತ್ತಿಕೊಂಡು ಜೆರುಸಲೇಮಿಗೆ ಹೋಗಬೇಕಿತ್ತು. ಮೊದಲು ಜನಿಸಿದ ಪ್ರತಿಯೊಂದು ಗಂಡು ಮಗುವನ್ನು ಸರ್ವೇಶ್ವರನಿಗೆ ಸಮರ್ಪಿಸಬೇಕಾಗಿತ್ತು. ಈ ಒಂದು ನಿಯಮ ಪಾಲನೆಗಾಗಿ ಜೋಸೆಫ್ ಮತ್ತು ಮರಿಯ ಪ್ರಭು ಯೇಸುಕ್ರಿಸ್ತರನ್ನ ದೇವಾಲಯದಲ್ಲಿ ಸಮರ್ಪಿಸುತ್ತಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ನಮಗೆಲ್ಲರಿಗೂ ಪ್ರಭು ಯೇಸುಕ್ರಿಸ್ತರ ಈ ಸಮರ್ಪಣೆಯ ಘಟನೆ ಪ್ರಮುಖವಾದುದು. ಪ್ರಭು ಯೇಸುಕ್ರಿಸ್ತರು ತಮ್ಮನ್ನೇ ದೇವಾಲಯದಲ್ಲಿ ಸಮರ್ಪಿಸಿದಂತೆ ನಾವು ಪ್ರತಿಯೊಬ್ಬರೂ ದೇವರಿಗೆ ಸಮರ್ಪಿತರಾಗಿದ್ದೇವೆ. ನಮ್ಮೆಲ್ಲರನ್ನ ದೇವರು ಸ್ವೀಕರಿಸುತ್ತಾರೆ, ಎಲ್ಲರನ್ನ ಒಂದು ಉದ್ದೇಶವನ್ನು ಇಟ್ಟುಕೊಂಡು ರಚಿಸಿದ್ದಾರೆ. ನಾವು ನಮ್ಮನ್ನೇ ಸಂಪೂರ್ಣವಾಗಿ ದೇವರ ಕರಗಳಲ್ಲಿ ಸಮರ್ಪಿಸಿದಾಗ ದೇವರು ಆ ತಮ್ಮ ಸೇವಾ ಕಾರ್ಯವನ್ನು ನಮ್ಮ ಮೂಲಕ ನೆರವೇರಿಸುತ್ತಾರೆ. ಇದಾಗಲಿ ನಮ್ಮ ವಿಶ್ವಾಸ, ನಮ್ಮನ್ನೇ ಸಂಪೂರ್ಣವಾಗಿ ದೇವರ ಕರಗಳಲ್ಲಿ ಸಮರ್ಪಿಸಿಕೊಡೋಣ. ಆ ಸರ್ವೇಶ್ವರನಲ್ಲಿ ವಿಶ್ವಾಸವಿರಿಸಿ ನಮ್ಮ ಜೀವನದ ಪ್ರತಿಯೊಂದು ಹೆಜ್ಜೆಯನ್ನು ಅವರ ಚಿತ್ತಕ್ಕಾಗಿ, ಅವರ ಮಹಿಮೆಗಾಗಿ ಇಡೋಣ. ಪ್ರಭು ಯೇಸುಕ್ರಿಸ್ತರು ತಮ್ಮನ್ನೇ ಸಮರ್ಪಿಸಿಕೊಂಡಂತೆ ನಾವು ಇಂದು ನಮ್ಮನ್ನು ಸಮರ್ಪಿಸಿಕೊಂಡು ಆ ಸರ್ವೇಶ್ವರನ ಮಹಿಮೆಗಾಗಿ ಬಾಳುವಂತಹ ಪ್ರಯತ್ನವನ್ನು ಮಾಡೋಣ. ಆಮೇನ್. ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲ ಯೇಸುವಿನ ಪುಣ್ಯಕ್ಷೇತ್ರದ ಕಾರ್ಮೆಲ್ ಸಭೆಯ ಯಾಜಕರ ಕೊಡುಗೆ. ಸರ್ವಶಕ್ತಿ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.